ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಾಗತಿಕ ಹಸಿವನ್ನು ನೀಗಿಸೋ ನಿಟ್ಟಲ್ಲಿ ಭಾರತ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಜರ್ಮನಿಯ ಜೊತೆಗಿನ ಸಹಭಾಗಿತ್ವದಲ್ಲಿ ಭಾರತದಿಂದ ಹೊರಗೆ ಕೃಷಿಯನ್ನು ಬೆಳೆಸೋದಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ತರಬೇತಿಯನ್ನು ಕೊಡುವ ಮೂಲಕ ನೈಸರ್ಗಿಕ ಸಂಪನ್ಮೂಲ ಹಾಗೂ ಮಾನವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಜಾಗತಿಕ ಹಸಿವಿಗೆ ಪರಿಹಾರ ಹುಡುಕೋದರ ಜೊತೆಗೆ ಒಂದಷ್ಟು ಉದ್ಯೋಗಾವಕಾಶಗಳ ಸೃಷ್ಟಿಗೆ ಕೂಡ ಭಾರತ ಮುಂದಾಗ್ತಾ ಇದೆ. ಜರ್ಮನಿಯ ಪಾಲುದಾರಿಕೆಯಲ್ಲಿ ಭಾರತ ಕೈಗೆತ್ತಿಕೊಂಡಿರೋ ಈ ಯೋಜನೆಗೆ ತಾಂತ್ರಿಕ ಸಹಾಯವನ್ನು ಒದಗಿಸ್ತಾ ಇರೋದು ನಮ್ಮ ಕರ್ನಾಟಕದ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶ್ವವಿದ್ಯಾಲಯ. ಹಾಗಾದ್ರೆ ಏನಿದು ಭಾರತದ ಹೊರದೇಶದಲ್ಲಿನ ಕೃಷಿ, ಅದಕ್ಕೆ ಕರ್ನಾಟಕದ ಕೊಡುಗೆ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈಗಾಗಲೇ ಜಗತ್ತು ಹಸಿವಿನ ತೆಕ್ಕೆಗೆ ಬಿದ್ದು ನರಳುತ್ತಾ ಇದೆ. ಒಂದು ಕಡೆ ಜನಸಂಖ್ಯೆ ಅನ್ನೋದು ಒಂದೇ ಸಮಕ್ಕೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಕೃಷಿ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಕೃಷಿ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಹಸಿರು ಕ್ರಾಂತಿಯ ಹೆಸರಲ್ಲಿ ಈಗಾಗಲೇ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಗತ್ಯಕ್ಕೂ ಮೀರಿ ಹೀರ್ ಹಾಕಿದ್ದೀವಿ. ರಸಗೊಬ್ಬರಗಳನ್ನು ವಿಪರೀತ ಪ್ರಮಾಣದಲ್ಲಿ ನೆಲಕ್ಕೆ ತುಂಬಿ ಇನ್ನು ಮುಂದೆ ಆ ಕೆಮಿಕಲ್ ಕೊಡದೇ ಇದ್ರೆ ನಾನೇನು ಬೆಳೆಯೋದೇ ಇಲ್ಲ ಅಂತ ನೆಲ ಕೂಡ ಹಠ ಹಿಡಿಯೋ ಹಾಗೆ ಮಾಡಿದ್ದೀವಿ. ಆಹಾರದ ಬೇಡಿಕೆ ದಿನದಿಂದ ದಿನಕ್ಕೆ ಏರ್ತಾ ಇದೆ, ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಿದೆ. ಹೀಗಾಗಿ ಶೇಕಡ 30%ರಷ್ಟು ಜಗತ್ತು ಈಗಾಗಲೇ ಹಸಿವಿನಿಂದ ಒದ್ದಾಡಬೇಕಾಗಿ ಬರ್ತಾ ಇದೆ. ಇದರ ಜೊತೆ ಪ್ರಾಕೃತಿಕ ವಿಕೋಪಗಳು ಕೃಷಿ ಚಟುವಟಿಕೆಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ. ಎಲ್ಲೋ ಪ್ರವಾಹ ಬಂದು ಬೆಳೆ ಹಾಳಾದರೆ ಇನ್ನೆಲ್ಲೋ ಮಳೆ ಬಾರದೆ ಅನಾವೃಷ್ಟಿ ಶುರುವಾಗುತ್ತೆ. ಈ ಮಧ್ಯೆ ಕಳೆದ ಫೆಬ್ರವರಿಯಿಂದ ಶುರುವಾಗಿರೋ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ಅನ್ನದ ಬಟ್ಟಲಿಗೆ ಬೆಂಕಿ ಹಾಕಿದೆ. ನಿಮಗೆ ಗೊತ್ತಿರಲಿ, ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಆಹಾರ ಪದಾರ್ಥಗಳನ್ನು ಬೆಳೆಯುವ ದೇಶಗಳು ಅಂತ ಪಟ್ಟಿ ಮಾಡಿದರೆ ಚೈನಾ, ರಷ್ಯಾ, ಭಾರತ, ಅಮೆರಿಕ, ಯುಕ್ರೇನ್ ಮುಂತಾದ ದೇಶಗಳು ಆ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ಳುತ್ತವೆ. ಈ ಚೈನಾದಲ್ಲಿ ಎಷ್ಟು ಬೆಳೆದರೂ ಕೂಡ ಅದು ಅವರಿಗೆ ತಿನ್ನೋದಕ್ಕೆ ಸಾಕಾಗೋದಿಲ್ಲ. ಹೀಗಾಗಿ ಅವರು ತಾವು ಬೆಳೆದಿದ್ದಲ್ಲದೆ ಬೇರೆ ಕಡೆಯಿಂದ ಕೂಡ ಆಮದು ಮಾಡ್ಕೋತಾರೆ. ಇನ್ನು ಭಾರತದ ಪರಿಸ್ಥಿತಿ ಕೂಡ ಇನ್ನು ಕೆಲ ವರ್ಷಗಳಲ್ಲಿ ಚೈನಾದ ತರಾನೇ ಆಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಕೂಡ ಜನಸಂಖ್ಯೆ ಅನ್ನೋದು ಚೈನಾನ ಮೀರಿ ಬೆಳೀತಾ ಇದೆ. ಇನ್ನು ಅಮೆರಿಕ ಒಂದಷ್ಟು ಆಹಾರ ಧಾನ್ಯಗಳನ್ನು ರಫ್ತು ಮಾಡುತ್ತೆ, ಆದರೆ ರಷ್ಯಾ ಇದೆ ನೋಡಿ, ಅಲ್ಲಿ ವಿಶಾಲವಾದ ಭೂಪ್ರದೇಶ ಇದೆ, ತಿನ್ನೋ ಹೊಟ್ಟೆಗಳು ಕಡಿಮೆ ಇವೆ, ಅಂದ್ರೆ ಜನಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಅದರ ಪಕ್ಕದಲ್ಲಿನ ಯುಕ್ರೇನ್ ಕೂಡ ಹಾಗೆ ಇದೆ. ಹಾಗಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆಹಾರ ರಫ್ತುದಾರ ದೇಶಗಳು ಅಂತ ಅನ್ನಿಸ್ಕೊಂಡಿರೋದು ಈ ಯುಕ್ರೇನ್ ಹಾಗೂ ರಷ್ಯಾ. ದುರದೃಷ್ಟ ಅಂದ್ರೆ ಕಳೆದ ಫೆಬ್ರವರಿಯಿಂದ ಇಬ್ಬರೂ ಕೂಡ ಬಡದಾಡ್ಕೋತಾ ಇದ್ದಾರೆ. ಹೀಗಾಗಿ ಮುಂದಿನ ವರ್ಷ ಕೂಡ ಈ ಎರಡೂ ದೇಶಗಳಿಂದ ಅಂಥ ನಿರೀಕ್ಷೆಯನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರ ಪರಿಣಾಮ ಆಫ್ರಿಕಾ ಸೇರಿದ ಹಾಗೆ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮವನ್ನು ನಂಬಿಕೊಂಡಿರುವ ಸಾಕಷ್ಟು ದೇಶಗಳಲ್ಲಿ ಹಸಿವಿನ ಸಾವುಗಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಅಲ್ಲಿಗೆ ಪ್ರತಿ ಬಾರಿಯೂ ಆಹಾರ ಧಾನ್ಯಗಳನ್ನ ರಫ್ತು ಮಾಡಬೇಕು ಅಥವಾ ಕೊಡುಗೆಯಾಗಿ ಕೊಡಬೇಕು ಅಂದ್ರೆ ಭಾರತದಂತಹ ದೇಶಕ್ಕೂ ಸಾಧ್ಯವಾಗೋ ಮಾತಲ್ಲ. ಹೀಗಾಗಿ ಈ ಬಾರಿ ಭಾರತ ಜರ್ಮನಿಯ ಸಹಯೋಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದೆ. ಜರ್ಮನಿ ಹಾಗೂ ಭಾರತಗಳು ಆಫ್ರಿಕಾ ಖಂಡದಲ್ಲಿ ಕೃಷಿ ಹಾಗೂ ಸ್ವಾವಲಂಬನೆಯನ್ನು ಹೆಚ್ಚು ಮಾಡುವ ನಿಟ್ಟಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಆಫ್ ಇಂಟೆಂಟ್ಗೆ ಸಹಿ ಹಾಕಿವೆ. ಇದು ಒಂದು ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಹೊಂದಿರುವ ಯೋಜನೆಯಾಗಿದ್ದು ಏಷ್ಯಾ, ಆಫ್ರಿಕಾ ಹಾಗೂ ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಮತ್ತು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಜರ್ಮನಿ ಹಾಗೂ ಭಾರತದ ಸಹಭಾಗಿತ್ವವನ್ನು ಇದು ಹೆಚ್ಚು ಮಾಡುತ್ತೆ. ಸರಿ, ಈಗ ಆಫ್ರಿಕಾದಲ್ಲಿ ಭಾರತ ಮತ್ತು ಜರ್ಮನಿ ಮಾಡೋದಕ್ಕೆ ಹೋಗ್ತಾ ಇರೋದು ಏನು ಅನ್ನೋದನ್ನ ನೋಡೋದಾದ್ರೆ, ಅಲ್ಲಿನ ಕೆಮರೂನ್, ಘನಾ, ಮಲಾವಿ ಹಾಗೂ ಪೆರು ದೇಶಗಳಲ್ಲಿ ಕೃಷಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಒಂದಷ್ಟು ಯೋಜನೆಗಳನ್ನ ಎರಡೂ ದೇಶಗಳು ಜಂಟಿಯಾಗಿ ಕೈಗೆತ್ತಿಕೊಳ್ಳುತ್ತವೆ. ಹಾಗೆ ಬೆನಿನ್ ಮತ್ತು ಉಗಾಂಡಾಗಳಿಗೂ ಕೂಡ ಈ ಯೋಜನೆಯನ್ನು ವಿಸ್ತರಿಸುವ ಗುರಿಯನ್ನು ಹೊಂದಲಾಗಿದೆ. ಇದರ ಅನ್ವಯ ಕೆಮರೂನ್ನಲ್ಲಿ ಆಲೂಗಡ್ಡೆ ಬೆಳೆಯುವ ಬಗ್ಗೆ ಒಂದು ವಿಶೇಷ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಗೆಳೆಯರೆ, ಈ ಆಫ್ರಿಕಾ ಇದೆಯಲ್ಲ, ಇಲ್ಲಿ ಮ್ಯಾನ್ ಪವರ್ ಇದೆ, ಜೊತೆಗೆ ಒಂದಷ್ಟು ದೇಶಗಳಲ್ಲಿ ನೀರು ಹಾಗೂ ಫಲವತ್ತಾದ ನೆಲ ಕೂಡ ಸಿಗುತ್ತೆ. ಹೀಗಾಗಿ ಇಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಾದರೆ ಆಫ್ರಿಕಾ ಖಂಡದ ಹಸಿವನ್ನು ನೀಗಿಸುವುದು ಕಷ್ಟ ಅಲ್ಲ, ಜೊತೆಗೆ ವಿದೇಶಗಳಿಗೆ ಕೂಡ ಇಲ್ಲಿಂದ ರಫ್ತು ಸಾಧ್ಯ ಆಗುತ್ತೆ. ಈಗಾಗಲೇ ಭಾರತದ ಸಾಕಷ್ಟು ಉದ್ಯಮಿಗಳು ಆಫ್ರಿಕಾದ ನಾನಾ ಭಾಗಗಳಲ್ಲಿ ಕೃಷಿ ಸೇರಿದ ಹಾಗೆ ನಾನಾ ಕ್ಷೇತ್ರಗಳಲ್ಲಿ ಹೂಡಿಕೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಭಾರತ ಇಲ್ಲಿ ಕೃಷಿ ಅವಕಾಶಗಳ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸದ್ಯದ ಪರಿಸ್ಥಿತಿ ಏನು ಅಂದ್ರೆ, ಆಫ್ರಿಕಾದಲ್ಲಿ ಚೈನಾದ ಹೂಡಿಕೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಚೈನಾ ಅಲ್ಲಿನ ಮೂಲಸೌಕರ್ಯಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ, ಅಂದ್ರೆ ಹೆಚ್ಚು ಸಾಲವನ್ನು ಪಂಪ್ ಮಾಡುವ ಮೂಲಕ ಆಫ್ರಿಕಾ ದೇಶಗಳನ್ನು ತನ್ನ ಸಾಲದ ಸುಳಿಗೆ ಸಿಲುಕಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಭಾರತ ಕೂಡ ಅಲ್ಲಿ ನಾನಾ ದೇಶಗಳ ಸಹಭಾಗಿತ್ವದಲ್ಲಿ ಒಂದಷ್ಟು ಹೂಡಿಕೆಗಳನ್ನು ಮಾಡ್ತಾ ಇದೆ. ಆದ್ರೆ ಭಾರತದ ಹೂಡಿಕೆ ಸಾಲದ ಕೂಪಕ್ಕೆ ತಳ್ಳುವ ಪ್ರಯತ್ನ ಅಲ್ಲ, ಅದು ಆಫ್ರಿಕಾ ಹಾಗೂ ಭಾರತ ಎರಡಕ್ಕೂ ಲಾಭವಾಗುವ ಮತ್ತು ಭಾರತದ ಸಾಫ್ಟ್ ಪವರ್ ಅನ್ನು ಬೆಳೆಸುವ ನಿಟ್ಟಲ್ಲಿ ಸಹಾಯ ರೂಪದ ಹೂಡಿಕೆ. ಈಗ ಕೃಷಿ ಕ್ಷೇತ್ರದಲ್ಲೂ ಕೂಡ ಭಾರತ ಅಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋದು ಇದನ್ನೇ. ಈ ಕೆಮರೂನ್ನಲ್ಲಿ ಕೃಷಿಗೆ ಅವಕಾಶಗಳು ಹೆಚ್ಚಿವೆ, ಆದರೆ ಅಲ್ಲಿನ ರೈತರಿಗೆ ಭಾರತದಲ್ಲಿರುವ ಹಾಗೆಯೇ ತಾಂತ್ರಿಕ ಸೌಲಭ್ಯಗಳ ಕೊರತೆ,
ಮಾರುಕಟ್ಟೆಯ ಏರಿಳಿತಗಳು ಬಂಡವಾಳದ ಕೊರತೆ ಕಾರ್ಮಿಕ ಕೊರತೆ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಾಟ ಮಾಡೋದಕ್ಕೆ ಬೇಕಾದ ರಸ್ತೆ ಹಾಗೂ ಮೂಲಸೌಕರ್ಯಗಳ ಕೊರತೆ ಹೀಗೆ ಸಾಕಷ್ಟು ಸಮಸ್ಯೆಗಳಿವೆ ಇಲ್ಲಿ ತಂತ್ರಜ್ಞಾನ ಹಾಗೂ ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಕೃಷಿ ಅಭಿವೃದ್ಧಿ ಅನ್ನೋದು ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾಲುದಾರಿಕೆಯಲ್ಲಿ ಒಂದಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಭಾಗವಾಗಿ ಕೆಮರೂನ್ನಲ್ಲಿ ಆಲೂಗಡ್ಡೆ ಬೆಳೆಯೋದಕ್ಕೆ ಭಾರತ ಸಹಾಯ ಮಾಡುತ್ತೆ ಅದಕ್ಕಾಗಿ ವಿಶೇಷ ಸಸ್ಯಕಾಂಡ ಅಂಗಾಂಶ ಕೃಷಿಯ ಮೂಲಕ ಆಲೂಗಡ್ಡೆ ಸಸಿಗಳನ್ನು ಉತ್ಪಾದನೆ ಮಾಡುವ ತಂತ್ರಜ್ಞಾನವನ್ನು ಭಾರತ ಒದಗಿಸಿಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಬಾಗಲಕೋಟೆಯ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ನ ತಜ್ಞರ ತಂಡವೊಂದು ಕೆಮರೂನ್ಗೆ ಭೇಟಿ ಕೊಟ್ಟಿರುವುದಾಗಿ ಹೇಳಲಾಗ್ತಾ ಇದೆ ಬಾಗಲಕೋಟೆಯ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ನಲ್ಲಿ ಈಗಾಗಲೇ ಎಥಿಕಲ್ ರೂಟೆಡ್ ಸ್ಟೆಮ್ ಸಿಸ್ಟಮ್ ಮೂಲಕ ಸಿದ್ಧಪಡಿಸಲಾದ ಆಲೂಗಡ್ಡೆ ಬೀಜ ಅಥವಾ ಆಲೂಗಡ್ಡೆ ಸಸಿಗಳ ಅಭಿವೃದ್ಧಿಯ ಬಗ್ಗೆ ಒಂದಷ್ಟು ಸಂಶೋಧನೆಗಳು ನಡೆಯುತ್ತಾ ಇವೆ ಮತ್ತು ಕರ್ನಾಟಕದ 6ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈಗಾಗಲೇ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಕೂಡ ಇಲ್ಲಿವರೆಗೆ ನಮ್ಮ ರೈತರು ಆಲೂ ಬೀಜಗಳಿಗಾಗಿ ಪಂಜಾಬ್ನ ಜಲಂಧರ್ ಮೇಲೆ ಆಧಾರ ಪಡ್ತಾ ಇದ್ರು ಅಲ್ಲಿಂದ ಆಲೂಗಡ್ಡೆ ತಂದು ಅದರ ಮೂಲಕ ಸಸಿಗಳನ್ನು ಮಾಡಿಕೊಳ್ತಾ ಇದ್ರು ಈ ಪದ್ಧತಿಯಲ್ಲಿ ಆಲೂ ಬೆಳೆ ಹೆಚ್ಚು ಕೀಟಬಾಧೆಗೆ ಒಳಗಾಗ್ತಾ ಇತ್ತು ಮತ್ತು ಇಳುವರಿ ಕೂಡ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಲಾಗುತ್ತೆ ಆದರೆ ಈಗ ಟಿಶ್ಯೂ ಕಲ್ಚರ್ ಮೂಲಕ ಸಿದ್ಧಪಡಿಸಲಾದ ಸಸಿಗಳನ್ನು ಹೇಗೆ ಮೆಣಸು ಟೊಮೆಟೊ ಸಸಿಗಳು ರೈತರಿಗೆ ಸಿಗುತ್ತೋ ಹಾಗೆ ಆಲೂ ಸಸಿಗಳನ್ನು ಕೂಡ ಒದಗಿಸಿಕೊಡಲಾಗ್ತಾ ಇದೆ ಅಂತ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಕುಲಪತಿಗಳು ತಿಳಿಸ್ತಾರೆ ಈ ತಂತ್ರಜ್ಞಾನವನ್ನೇ ಈಗ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಕೆಮರೂನ್ಗೆ ಕೂಡ ಕೊಡ್ತಾ ಇದೆ ಗೆಳೆಯರೆ ನಮ್ಮ ಬಾಗಲಕೋಟೆಯಲ್ಲಿ ಇಂಥ ಅನ್ವೇಷಣೆಗಳೆಲ್ಲ ಆಗತ್ವಾ ನಮಗಿದು ಗೊತ್ತೇ ಇರಲಿಲ್ಲವಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಈ ತಂತ್ರಜ್ಞಾನ ಬಾಗಲಕೋಟೆಯ ಅನ್ವೇಷಣೆ ಅಲ್ಲ ಇದು ವಿಯೆಟ್ನಾಂನ ಅನ್ವೇಷಣೆ ಅದನ್ನು ನಮ್ಮ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ತಂಡ ಅಲ್ಲಿಗೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಂದು ಆನಂತರ ಇಲ್ಲಿ ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಅದನ್ನು ಒರಿಸ್ಸಾ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಿಗೆ ಕೂಡ ಹಂಚಿದ್ದಾರೆ ಈಗ ಆಫ್ರಿಕಾಗೆ ಕೂಡ ಕೊಡ್ತಾ ಇದ್ದಾರೆ ಅಲ್ಲಿನ ರೈತರಿಗೆ ನಮ್ಮ ವಿಶ್ವವಿದ್ಯಾಲಯದ ಸಿಬ್ಬಂದಿ ತರಬೇತಿಯನ್ನು ಕೊಡುತ್ತೆ ತಂತ್ರಜ್ಞಾನವನ್ನು ಕೂಡ ಕೊಡುತ್ತೆ ಇನ್ನು ಮಲಾವಿಯಲ್ಲಿ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ಕೊಡುವ ಯೋಜನೆಯನ್ನು ಭಾರತ ಹಾಗೂ ಜರ್ಮನಿಗಳು ಹಮ್ಮಿಕೊಳ್ತಾ ಇವೆ ಹಾಗೆ ಭಾರತದ ಪುರಾತನ ಮಿತ್ರ ಘನಾದಲ್ಲಿ ಬಿದಿರು ಕೃಷಿಯನ್ನು ಹೆಚ್ಚು ಮಾಡೋದಕ್ಕೆ ಒಂದಷ್ಟು ಯೋಜನೆಗಳನ್ನು ಹಾಕೊಳ್ಳಾಗ್ತಾ ಇದೆ ಇದರ ಜೊತೆಗೆ 2023 ಅನ್ನೋದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿರೋದ್ರಿಂದ ಸಿರಿಧಾನ್ಯಗಳ ಬೆಳೆಯನ್ನು ಪ್ರೋತ್ಸಾಹಿಸುವ ಮೂಲಕ ಜಾಗತಿಕ ಆಹಾರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದರ ಜೊತೆಗೆ ನೀರಿಲ್ಲದ ಪ್ರದೇಶಗಳಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕೂಡ ಒಂದಷ್ಟು ಧಾನ್ಯಗಳನ್ನು ಬೆಳೆಯುವ ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ ಆಫ್ರಿಕಾದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಿದರೆ ಅಲ್ಲಿನ ಹಸಿವು ನೀಗುತ್ತೆ ಜೊತೆಗೆ ಇನ್ನಿತರ ದೇಶಗಳಿಗೆ ರಫ್ತು ಕೂಡ ಸಾಧ್ಯ ಆಗುತ್ತೆ ಅಲ್ಲಿನ ಗ್ರಾಮೀಣ ಜನರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟ ಹಾಗೂ ಆಗುತ್ತೆ ಅಲ್ಲ ಇದನ್ನು ಭಾರತದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಭಾರತದಲ್ಲಿ ಹೊಸತೇನನ್ನೂ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಿವೆ ಇಲ್ಲಿನ ಲಕ್ಷಾಂತರ ಎಕರೆ ಕೃಷಿ ಭೂಮಿ ಉಳುಮೆ ಮಾಡೋರಿಲ್ಲದೆ ಪಾಳು ಬಿದ್ದಿದೆ ಸಣ್ಣ ರೈತರಿಗೆ ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಬೇಕು ಅಂದರೆ ಅದಕ್ಕೆ ಬಂಡವಾಳ ಎಲ್ಲರ ಬಳಿಯೂ ಇರೋದಿಲ್ಲ ಜೊತೆಗೆ ಕೃಷಿಯಲ್ಲಿ ಲಾಭ ಒಂದೇ ಬರುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ರೈತರಿಗೆ ಮಾರುಕಟ್ಟೆಯ ನಾಲೆಡ್ಜ್ ಅನ್ನೋದು ಕಡಿಮೆ ಸಹಕಾರ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ಯಶಸ್ಸನ್ನು ಕಂಡಿಲ್ಲ ಇನ್ನು ಕೃಷಿಯನ್ನು ಎಲ್ಲ ರೀತಿಯಲ್ಲೂ ಲಾಭದಾಯಕವಾಗಿ ಮಾಡಬೇಕು ಮತ್ತು ಮಾರುಕಟ್ಟೆಯನ್ನು ಕೂಡ ಆಕ್ರಮಿಸಿಕೊಳ್ಳಬೇಕು ಅಂದರೆ ಕಾರ್ಪೊರೇಟ್ ಕೃಷಿ ಶುರು ಆಗಬೇಕು ಅದಕ್ಕಿನ್ನೂ ನಮ್ಮಲ್ಲಿ ಸರಿಯಾಗಿ ಕಾಲ ಕೂಡಿ ಬಂದಿಲ್ಲ ಹೀಗಾಗಿ ಭಾರತದಲ್ಲಿ ಇದಕ್ಕೆ ಇನ್ನಷ್ಟು ದಿನಗಳು ಬೇಕಾಗಬಹುದು ಈಗ ಆಫ್ರಿಕಾದಲ್ಲಿ ಸರ್ಕಾರ ಮತ್ತು ಖಾಸಗಿ ಪಾಲುದಾರಿಕೆಯಲ್ಲಿ ದೊಡ್ಡ ಮಟ್ಟದ ಕೃಷಿ ಶುರುವಾಗ್ತಾ ಇದೆ ಅದು ಏನಾಗುತ್ತೆ ಅನ್ನೋದನ್ನು ಮೊದಲು ನೋಡೋಣ ಇದು ಗೆಳೆಯರೆ ಆಫ್ರಿಕಾದಲ್ಲಿ ಆಲೂ ಬೆಳೆಯೋದಕ್ಕೆ ಕರ್ನಾಟಕದ ಬಾಗಲಕೋಟೆಯ ವಿಶ್ವವಿದ್ಯಾಲಯ ವಿಯೆಟ್ನಾಂನ ಅಂಗಾಂಶ ಕೃಷಿ ತಂತ್ರಜ್ಞಾನವನ್ನು ಕೊಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ